ಸುಮಾರು ಒಂದು 22-23 ವರ್ಷದ ಹಿಂದೆ ಈ ಸೋಲದೇವನಹಳ್ಳಿಗೆ ಬಂದಾಗ ಕತ್ಲಲ್ಲಿ ಬಂದ್ವಿ ನಾವು, ಜಾಗ ಬೇಕು ಅಂತಂದ್ರೆ ನನ್ನ ತಾಯಿಯವ್ರ ಕಾಸು ಇರಲಿಲ್ಲ, ಕಡಿಮೇಲಿ ಜಮೀನು ತಗೋಬೇಕು ಅಂತ ಬಂದ್ವಿ. ಬಂದು ಹಳ್ಳಿದಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದೀವಿ, ಗೊತ್ತೇ ಆಗ್ತಾ ಇಲ್ಲ, ಭಾರಿ ಕಾಡು, ಮುಳ್ಳು ಬೇಲಿ ಗಿಡ ಎಲ್ಲ, ಸೀತಾಫಲದ ಗಿಡ, ಸೀತಾಫಲದ ಹಣ್ಣು ಇತ್ತು, ಅದನ್ನು ತಿಂದು ನನ್ನ ತಾಯಿಯವರು ಇಲ್ಲೇ ಇರಬೇಕಣೋ ನಾವು ಅಂತ. ಅದು ಹೆಂಗೆ ತೀರ್ಮಾನ ಬಂತ ಗೊತ್ತಿಲ್ಲ, ಹಗಲೊತ್ತಲ್ಲಿ ಬಂದರೆ ಬೆಲೆ ಜಾಸ್ತಿ ಹೇಳ್ತಾರೆ ಅಂತ ಹೇಳಿ ಕತ್ತಲಲ್ಲಿ ಬಂದಿರೋದು ನಾನು ನನ್ನ ತಾಯಿಯವರು. ಆ ಜಮೀನು ಕೊಂಡ್ವಿ, ಆಮೇಲೆ ಗೊತ್ತಾಯಿತು ಆ ಜಮೀನು ಯಾವ ಥರ ಜಾಗದಲ್ಲಿದೆ, ಆ ಹಳ್ಳಿ ಜನ ಎಷ್ಟು ಒದ್ದಾಡ್ತಾ ಇದ್ದಾರೆ, ಎಷ್ಟು ಕಷ್ಟ. ನನ್ನ ಗಾಡಿ ಎರಡು ಸರಿ ಪಂಚರ್ ಆಗೋದು, ಒಂದೊಂದು ಸರಿನೂ ಬಂದಾಗ. ನಾವು ಮೈಲಿನಹಳ್ಳಿಲಿದ್ವಿ, ನೆಲಮಂಗಲದಲ್ಲಿ. ಅಲ್ಲಿ ಆ ಪರಿಸ್ಥಿತಿ ನೋಡ್ತಾ ನಮ್ಗೇನು ಅನ್ನಿಸ್ತೋ, ಒಂದ್ಸರಿ ಆ ತೋಟನ ಕ್ಲೀನ್ ಮಾಡಿ ರೆಡಿ ಮಾಡಿ ಒಂದೇ ಲೆವೆಲ್ಗೆ ತರಬೇಕು ಅನ್ನುವಾಗ್ಲೇ ಒಂದು 6-7 ವರ್ಷ ಆಗ್ಬಿಡ್ತು. ಅಲ್ಲಿಂದ ಒಂದು ಹಂತಕ್ಕೆ ತಂದಾಗ ಸೌಲಭ್ಯಗಳು ಇರಲಿಲ್ಲ. ನನ್ನ ತಾಯಿಯವ್ರಿಗೆ ಆರೋಗ್ಯ ಕೆಟ್ಟ ತಕ್ಷಣವೇ ಸೊಂಡೆ ಕಪ್ಪಕ್ಕೆ ಹೋಗ್ಬೇಕಾಗಿತ್ತು, ರಸ್ತೆಗಳು ಸರಿ ಇರಲಿಲ್ಲ, ಭಾರಿ ಹಿಂಸೆ ಆಗ್ಬಿಡೋದು. ಆಮೇಲೆ ನನ್ನ ತಾಯಿಯವ್ರು ಕಂಡಿದ್ದು ಈ ಬಡ ರೈತರು ಹೆಣ್ಣಿಂಗ್ಸರು ಪಾಪ ಅಸ್ಸಿತಾಪಲದ ಬುಟ್ಟಿ ಹೊತ್ಕೊಂಡು ಆ ಬಾರೆ ಹತ್ತೋರು, ನೋಡಿದಾಗಲೇ ಹೊಟ್ಟೆ ಹುರಿದೋಗ್ಬಿಡೋದು ನನ್ನ ತಾಯಿಯವರು. ಎರಡು ಕೆಲಸನೂ ಆಗಬೇಕು ಇದೊಂದೊಂದು ಅಂತ ಹೇಳಿಬಿಟ್ಟು ರಸ್ತೆನೂ ಈ ಸಾರಿಗೆ ಇದನ್ನು ವ್ಯವಸ್ಥೆ ಮಾಡ್ರೆ ಕಾಲಕ್ಕೆ ರಸ್ತೆ ಸುಮಾರಾಗಿ ಒಂದು ಅಳತೆಗಾಯಿತು. ಆಮೇಲೆ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಈ ಗ್ರಾಮ ಸಡಕ್ ಯೋಜನೆ ಮತ್ತು ಜಿಲ್ಲಾ ಪರಿಷತ್ತು ಜಿಲ್ಲಾ ಪಂಚಾಯತ್ತು ಮತ್ತು ಪಂಚಾಯತ್ ಅಮೌಂಟ್ ಎಲ್ಲ ಫ್ಯೂಸ್ ಮಾಡಿ ವಿಧಾನಸೌಧ ಮುಖ್ಯಮಂತ್ರಿ ರಿಲೀಫ್ ಫಂಡಿಂದ ಅಮೌಂಟ್ ಬಿಡುಗಡೆ ಮಾಡಿಸಿ ಉದ್ದಕ್ಕೂ ನಿಮ್ಗೆ ಈ ರಸ್ತೆ ಮಾಡಿಸಿ ರೆಡಿ ಮಾಡಿದ್ದು. ಅಮ್ಮನವರಿಗೆ ಈ ಆಸ್ಪತ್ರೆ ಕನಸ ಯಾಕೆ ಬಂತು ಅಂದರೆ ಈಗ ಆಸ್ಪತ್ರೆನೇ ಯಾಕೆ ಬಂತು ನೀವು ಹೇಳಿದ್ರೆ, ಈಗ ರೋಡ್ ಸರಿ ಇರಲಿಲ್ಲ, ರಸ್ತೆಗೂ ಸ್ವಲ್ಪ ಪಂಚರ್ ಆಯಿತು ಗಾಡಿ, ಆಮೇಲೆ ನೀವು ಮಾತಾಡ್ತಾ ಹೇಳಿದ್ವಿ ನಮಗೆ ಇಲ್ಲಿ ಇರಬೇಕಾದ್ರೆ ಬರೀ ಬೆಟ್ಟ ಇತ್ತು, ಇಲ್ಲೇ ಏನಾದ್ರು ಮಾಡಬೇಕಿತ್ತು. ಈ ಕನಸುಗಳು ಹೆಂಗೆ ಅಂದರೆ ಆಸ್ಪತ್ರೆ ಹೆಂಗೆ ಇತ್ತು ಏನು ಅವ್ರ ಕಣ್ಣಿಗೆ ಏನು ಕಾಣಿಸ್ತು ಗೊತ್ತಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಮಾತಾಡಿದಾಗ ಅವರೇ ಅವ್ರ ಮನಸ್ಸಿನಲ್ಲಿ ಅವ್ರು ಯಾಕೆ ಇಲ್ಲಿ ಬಂದೆ ಅಮ್ಮ ನೀನು ಅಂತ ಕೇಳಿದ್ರು, ಅವರು ಯಾಕೆ ಇಲ್ಲಿ ಬಂದೆ ಅಂತ ಕೇಳಿದ್ರು. ಈಗಕ್ಕೆ ಅವ್ರಿಗೆ ಈಗಲೇ ಹಾಗೆ ಅನ್ನಿಸ್ತಾ ಇದೆ, ಅವಾಗ ಹೇಗಿದ್ದಿರ್ಬೋದು ಅಂತ ಅದೇ ನಾನೇ ಯೋಚನೆ ಮಾಡಿ ನೋಡ್ತಾ ಇದ್ದೀನಿ. ನಮ್ಮ ಮನಸ್ಸಿನ ಭಾವನೆ ಇರುತ್ತೆ, ಇನ್ನೊಬ್ರು ನೋಡೋರ ಮನಸ್ಸಿನ ಭಾವನೆ ಇನ್ನೊಂಥರಿರುತ್ತೆ. ಖಂಡಿತ ನನ್ನ ತಾಯಿಯವ್ರ ಮನಸ್ಸಿನ ಭಾವನೆ, ಅವ್ನು ಬದುಕು ಬಂದಿದ್ದೇ ತುಂಬ ಕಷ್ಟದ ಪರಿಸ್ಥಿತಿಲಿ. ಇವರೇ ನಾನು ಹೇಳಿದ್ನಲ್ಲ, ಅವರು ಒಬ್ಬರು ಮನೆಯಲ್ಲಿ ಕೆಲಸಕ್ಕಿದ್ದವರು, ಆಮೇಲೆ ಈ ಡ್ರಾಮಾದಲ್ಲಿ ಬಂದಾಗಲೂ ಕೂಡ 10 ರೂಪಾಯಿ ಸಂಬಳಕ್ಕೆ ತಿಂಗಳಿಗೆ ಕೆಲಸ ಮಾಡಿದವರು. ಆಮೇಲೆ ಅವ್ರು ದೊಡ್ಡ ದೊಡ್ಡ ಸಂಭಾವನೆಗಳು ತಗೊಂಡು 100 ಕಾಸು 1000 ಕಾಸು ಅದೊಂದು 1 ಕೋಟಿ ರೂಪಾಯಿ ಆಗಿರ್ಬೇಕು ಅಷ್ಟೇ. ಆದರೆ ಅಲ್ಲಿವರೆಗೂ ನನ್ನ ತಾಯಿಯವರು ಜೀವ ತಡೆದಿರೋದು ಒಂದು ವಿಸ್ಮಯ. ಅದಾಗಿ ಆಗತ್ತಾ ಅಥವಾ ಪ್ರಯತ್ನದಿಂದ ಆಗತ್ತಾ, ಇದು ಎರಡನ್ನೂ ನಾನೇ ಯೋಚನೆ ಮಾಡ್ತಾ ಇದ್ದೀನಿ. ಆದರೆ ನಾನು ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ನನ್ನ ತಾಯಿಯವರು ಆಗಲ್ಲ, ಅವ್ರಿಗೆ ಎದ್ದು ನಿಂತ್ಕೊಳಕ್ಕಾಗಲ್ಲ, ಆದರೂ ಒಂದು ಒಳ್ಳೆ ಕೆಲಸ ಆಗಬೇಕು ಅಂದರೆ ತಾನು ಎದ್ದು ನಿಂತು ಬಂದೇ ಬಿಡ್ತಾರೆ. ಆಸ್ಪತ್ರೆ ಕನ್ಸು ಹೇಗೆ ಹೋಗ್ತು ಅಂದರೆ ಇಷ್ಟು ಮಟ್ಟಿಗೆ ಆಸ್ಪತ್ರೆ ಮಾಡಿ ಜನರಿಗೆ ಕೊಡಬೇಕು, ಸೋಲದೇವನಹಳ್ಳಿ ಅವರು ಜನರಿಗೆ ಇದನ್ನು ಉಪಯೋಗ ಮಾಡಿಕೊಡ್ಬೇಕು, ಆ ಕನ್ಸು ಹೇಗೆ ಇವರು ನನ್ನ ಹತ್ರ ಮಾತಾಡುವಾಗ ಅವರು ಕಂದ ನಿನಗೆ ನಿನಗೂ ಆರೋಗ್ಯ ಸರಿ ಇಲ್ಲ, ನನಗೂ ಆರೋಗ್ಯ ಸರಿ ಇಲ್ಲ, ನಾವು ಹೋಗ್ತಾ ಬರ್ತಾ ಇರ್ತೀವಿ, ಕಾರ್ ಇದೆ ಬೇಗ ಹೋಗ್ಬಿಡ್ತೀವಿ, ನನ್ನ ಕರ್ಕೊಂಡು ಹೋಗ್ತೀವಿ ಹಾಸ್ಪಿಟ್ಲ್ ರೆಡಿ ಮಾಡಿಸಿ. ಅಲ್ಲಿ ನೋಡೋ ಪರಿಸ್ಥಿತಿನ, ಬಡವ್ರು ಹಿಂಗೆ ನಡ್ಕೊಂಡು ಹೋಗ್ತಾರೆ ನೋಡಪ್ಪ, ಇಲ್ಲಿಂದ ಒಂದು ಆಟೋ ಹಿಡ್ಕೋಬೇಕು, ಅವ್ನು ನಿಲ್ಲಿಸಿದ್ರು ನಿಲ್ಲಿಸ್ದಾಗ ಇಲ್ಲ ಅಂದರೆ ಇಲ್ಲ. ಕೊರೋನಾ ಸಮಯದಲ್ಲಿ 1-3 ಸಾವುಗಳಾದಂಥವು ತುಂಬಾ ಮನಸ್ಸಿಗೆ ನೋವಾಗ್ಬಿಡ್ತು. ಮನಸ್ಸಿಗೆ ಹೆಚ್ಚು ಕಡಿಮೆ ನಾವು ಡಾಕ್ಟ್ರಲ್ಲ, ಲೈಸೆನ್ಸ್ ಇಲ್ಲ, ಆದರೂ ವಿಧಿ ಇಲ್ದಿರ ನಾನು ಎಷ್ಟೋ ಮಾತ್ರೆ 30-40 ಸಾವಿರಕ್ಕೆ ಮಾತ್ರೆಗಳೇ ತೊಗೊಂಬಂದು ಕೊಟ್ಬಿಟ್ಟಿದ್ದೀನಿ ಇವರೇ ನಾನು. ಯಾಕಂದರೆ ಆ ಡೊಲೊಸಿಕ್ಸೂಕಿನೂ ಇಲ್ಲ ಅಂತಂತ ಹೇಳಿದ್ರೆ ಅವ್ರ ಜ್ವರನೂ ಇಳಿಲಿಲ್ಲ ಅಂದರೆ ಅದಕ್ಕೆ ನೆಕ್ಸ್ಟ್ ಏನಾಗುತ್ತೆ, ಫೈಬ್ರೋಸಿಸ್ ಅಂತ ಆಗ್ಬಿಡುತ್ತೆ ಈ ಲಂಗ್ಸ್ ಒಳಗೆ. ಇವತ್ತು ಗುಣ ಆದರೂ ಕೂಡ ನೆಕ್ಸ್ಟ್ ಅದರ ಒಂದು ಇದು ಬಂದಾಗ ತಿರುಗಿ ಅದೇ ಸ್ಟಾರ್ಟ್ ಆಗುತ್ತೆ. ಹೌದು, 10 ವರ್ಷದ ಅಂದ್ರೆ ಇಷ್ಟು ಸುಸರ್ಜಿತವಾಗಿ ನಮ್ಗೆ ಅಲ್ಲಿ ಸುಸರ್ಜಿತವಾಗಿ ಹಣ ಬಂದಿದ್ರಿಂದ ಇದಾಯ್ತು ನಮ್ಗೆ. ಆಮೇಲೆ ನನ್ನ ತಾಯಿಯವ್ರೊಂದು ಮಾತು ಹೇಳಿದ್ರು, ನಿನಗೆ ಏನೂ ತೊಂದರೆ ಇಲ್ಲ, ಒಬ್ಬನಿಗೆ ಬದುಕಕ್ಕೆ ಇಷ್ಟಪ್ಪ ಬೇಕು ಅಂತ ಕೇಳಿದ್ರು. ನಿನ್ನ ಅಮ್ಮನಿಗೆ ವಯಸ್ಸಾಯ್ತು, ಏನ್ ಮಾಡ್ತೀಯಾ ಅಂತ ಕೇಳಿದ್ರು. ಹೌದಲ್ಲ, ಏನ್ ಮಾಡ್ತೀನಿ, ಆಗ್ಲೇ ಡಾಕ್ಟ್ರು 2 ಪೀಸ್ ಮೇಲೆ ಜಾಸ್ತಿ ತಿನ್ನಬಾರ್ದು ಅಂತಾರೆ, ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆಯಿತು ಅಂತಾರೆ, ಮಾತ್ರೆ ನುಂಗ್ತೀವಿ, ಮಾತ್ರೆ ನುಂಗ್ದಾಗನೇ ಭಾವನೆಗಳೆಲ್ಲ ಬದಲಾವಣೆ, ಆಧ್ಯಾತ್ಮಿಕ ಎಲ್ಲ ಬಂದ್ಬಿಡುತ್ತೆ. ಯಾಕಂದರೆ ಎಲ್ಲ ಭಕ್ತಿ ರಸ ಅನ್ನೋದು ಎಲ್ಲ ರಸ ಹೀರ್ಬಿಡ್ತದೆ, ಅದು ಬರೀ ಭಕ್ತಿ ರಸ ಒಂದು ಉಳ್ಕೋತದೆ. ಸೊ ಅದ್ರ ಪ್ರತಿಫಲನೇ ಆಸ್ಪತ್ರೆನ ಅಂತ ಅನಿಸಿದ್ರೆ ನನ್ನ ತಾಯಿಯವ್ರಿಗಿತ್ತು, ಮಾಡಲೇಬೇಕು ಅಂತ ಇತ್ತು, ಮಾಡಿದ್ರು. ಕೇಳಿದ್ರು ಏನಪ್ಪ ಅಂತ ಹೇಳಿದ್ರು, ಆಯ್ತಮ್ಮ ನೀನು ಮಾಡಮ್ಮ,
ಇಂಜಿನಿಯರ್ ಹೇಳಿದ್ರು ಸರ್ ಹೆಚ್ಚು ಕಡಿಮೆ ಒಂದು ಕೋಟಿ ದಾಟ್ಬಿಡುತ್ತಲ್ಲ ಸರ್, ಆಗಲಿ ಮಾಡಿ ಅಂತ ಹೇಳಿದ್ರು, ಪರವಾಗಿಲ್ಲ ಮಾಡಿ, ಅದರದ್ದೇ ಪ್ರತಿಫಲ ಈ ಹಾಸ್ಪಿಟಲ್. ದೊಡ್ಡದು ಮಾಡಿದ್ವಿ, ದೊಡ್ಡದು ಮಾಡಿ ಚೆನ್ನಾಗಾಗ್ಲಿ ಇಂತ. ಯಾರದೇ ಕೂಡ ತೊಡಕಾಗಿಲ್ಲ, ಸರ್ಕಾರ ಕೂಡ ಜೊತೆ ನಿಂತಿದೆ, ಮುಂದೂ ಕೂಡ ನಿಮ್ ಜೊತೆ ನಿಲ್ಲುತ್ತೆ, ಇದು ಅಮ್ಮನವರ ಸಾಧನೆ ಅಂತ. ಖಂಡಿತ ನನಗೆ ಸರ್ಕಾರಕ್ಕೂ ನಮಗೂ ಮಧ್ಯದಲ್ಲಿರ್ತಕ್ಕಂಥ ಮಾಧ್ಯಮದವರು ಇದನ್ನು ಸರ್ಕಾರಕ್ಕೆ ಅರ್ಥಪಡಿಸುವ ಹಾಗೆ ತಾವು ಮಾತಾಡಿಸಿ ಅವ್ರ ಮುಂದೆ ಇದನ್ನೆಲ್ಲ ಈ ರೆಕಾರ್ಡಿಂಗ್ ನನಗೆ ಇಟ್ಕೊಂಡು ಅವರ ಮನಸ್ಸಾಕ್ಷಿನ ನೀವು ಇಟ್ಕೊಂಡು ಆವತ್ತು ನೀವು ಹೇಳಲಿಲ್ವ ಅಂತ ಮತ್ತೆ ಹಾಕಿ ತೋರ್ಸೋಕ್ಕೆ ನೀವಿಲ್ಲ ಅಂದರೆ ಇವು ಯಾವುದೂ ನಡೆಯೋದಿಲ್ಲ. ಇದೇ ಸತ್ಯ, ನಿಮ್ಗಳ ಜೊತೇಲಿ ಇದಾಗಿರೋದು, ನಿಮ್ಗಳ ಜೊತೇಲಿ ನಿಮ್ಮಂಥವ್ರ ಜೊತೆನೇ ಇದನ್ನು ಸೃಷ್ಟಿ ಮಾಡಿ ವೇದಿಕೆ ಸೃಷ್ಟಿ ಮಾಡಿ ನಾವು ಮಾಡಿರೋದು. ಖಂಡಿತ ಹೇಳ್ತಾ ಇದ್ದೀನಿ, ಏನಾಗುತ್ತೆ ಪತ್ರಿಕೆ ಉದ್ಯಮದಿಂದ ಮಾಧ್ಯಮಗಳಿಂದ ಏನಾಗುತ್ತೆ ಅಂದರೆ ಇಂಥ ಕೆಲಸಗಳು ಒಳ್ಳೆ ಕೆಲಸಗಳಾಗೆ ಆಗುತ್ತೆ, ಒಳ್ಳೆತನಕ್ಕೆ ಎಲ್ರದ್ದು ಪ್ರೋತ್ಸಾಹ ಇರುತ್ತೆ. ಅದ್ರಲ್ಲಿ ನೀವು ಎತ್ತಿದ ಕೈ ಆದ್ರಿ ನನಗೆ ದೇವ್ರಣೆ. ಸರ್ ಒಂದು ಪ್ರಶ್ನೆ, ಇದರಲ್ಲಿ ಸಿ ಎಂ ಹೇಳ್ತಾರೆ ನೋಡಿ, ಎಲ್ಲರೂ ಕೂಡ ಬೆಂಗಳೂರು ಹೊರಗಡೆ ಬಂದು ಆಸ್ತಿ ಮಾಡ್ತಾರೆ, ಅವ್ರು ಬರೀ ಆಸ್ತಿ ಮಾಡಿದ್ರು ಬಟ್ ಆಸ್ಪತ್ರೆ ಕಟ್ಟಿಲ್ಲ, ಶಾಲೆ ಕಟ್ಟಿಲ್ಲ, ಬಟ್ ನೀವು ಮಾಡಿದ್ರಿ, ಇದಕ್ಕೆ ಅಲ್ಲ ಅದು ದೊಡ್ಡ ಮಾತು. ಎಂಥ ಪ್ರೋತ್ಸಾಹ ನನ್ನ ತಾಯಿಯವ್ರು ಕೊಟ್ಟರವ್ರು ಅಂದರೆ ದೇವ್ರಂಥ ಪ್ರೋತ್ಸಾಹ ಕೊಟ್ಟರು, ಮಾತುಗಳೇ ವೇದವಾಕ್ಯಗಳು ಬಂದಂಗೆ ಬಂತು. ಮತ್ತೊಂದು ಸರಿ ಬಸವಣ್ಣನ ಜ್ಞಾಪಕ ಮಾಡ್ದಂಗೆ ಆಯ್ತು ನಮ್ಮ ಮಾತುಗಳು. ಅದಕ್ಕೆ ಅನ್ಸುತ್ತೆ ಮನಸ್ಸಿಗೆ ಹಿತವಾಗುತ್ತೆ, ಹಿತ ಮಾತ್ರ ಅಲ್ಲ ಹುಮ್ಮಸ್ ಕೊಡುತ್ತೆ, ಹುಮ್ಮಸ್ ಕೊಡುತ್ತೆ. ನಾನು ಎಷ್ಟರಲ್ಲಿ ಜೀವನ ಮಾಡಿದ್ರೆ ನನಗೆ ಸಾಕು ಅನ್ನುವಂಥ ಭಾವನೆ ಬರಲೇಬೇಕಾಗತ್ತೆ. ಜೀವನದಲ್ಲಿ ಕೆಲಸ ಮಾಡಿದ್ದೆ ಒಳ್ಳೇದಾಯ್ತು, ಜೀವನ ಸಾರ್ಥಕ ಆಯ್ತು ಅಂತ ಹೇಳಿ. ಖಂಡಿತ ಇದೇ ಮನೋರಂಜನೆ. ಅಕಸ್ಮಾತ್ ಅಮ್ಮನವರು ಎಲ್ಲೋ ಡಾಲರ್ಸ್ ಕಾಲೋನಿನೋ ಸದಾಶಿವನಗರನೋ ಎಲ್ಲೋ ಇನ್ನೊಂದ್ ಕಡೆ ಇದ್ರೆ ಈ ತರ ಆಸ್ಪತ್ರೆ ಸೋಲದೇವನಹಳ್ಳಿಗೆ ಸಿಕ್ತಿತ್ತ? ಇಲ್ಲ ಪದು ಕಷ್ಟ. ಸರ್ ಇನ್ನೊಂದು ಪ್ರಶ್ನೆ ಮಾಡಿದ್ರು, ಈಗ ನಿಮ್ ಪಶು ಆಸ್ಪತ್ರೆ ಹಾಕ್ಬೇಕು ಅಂತಿದ್ರೆ ಇಲ್ಲಿರುವಂತ ಜನರಷ್ಟೇ ಅಲ್ಲ ಪ್ರಾಣಿಗಳಿಗೂ ಕೂಡ ಬಳಕೋಬೇಕಾಗುತ್ತೆ. ಹೌದು, ಅದಕ್ಕೆ ಎಷ್ಟು ಮಟ್ಟಿಗೆ ಈಗ ರೆಡಿ ಆಗಿದ್ದೀರಾ? ಸರ್ಕಾರ ಕೂಡ ಎಷ್ಟು ಮಟ್ಟಿಗೆ ನಿಮ್ ಜೊತೆಗೆ ಮಾತು ಕೊಟ್ಟಿದ್ದಾರೆ, ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ನಾವು ನಿಂತ್ಕೋತೀವಿ, ನಾವು ನಿಂತ್ಕೋತೀವಿ. ಜನಗಳ ಹತ್ರ ಫಸ್ಟು ಅದಕ್ಕೆ ಭೂಮಿ ಬೇಕಾಗತ್ತೆ, ಕೊಡಲಿ ಎಷ್ಟಾದರೂ ಕೊಡಲಿ. ಅದರಲ್ಲಿ ಹೇಗೆ ತುಂಬಿಸ್ಬೇಕು ಅಂತ ಇಂಜಿನಿಯರ್ನ ಇಟ್ಕೊಂಡು ಇರೋದ್ರಲ್ಲಿ ಎಷ್ಟು ವೆಚ್ಚಗಳನ್ನ ಬಿಗಿ ಇಟ್ಕೊಂಡು ಮಾಡೋಕ್ಕಾಗುತ್ತೋ ಮಾಡಿ ಮಾಡಕ್ಕೆ ಪ್ರಯತ್ನ ಮಾಡಿ. ಸಿ ಎಂ ಹೇಳೋದಕ್ಕೆ ಒಂದು ಪ್ರಶ್ನೆ ಸೇರ್ತೀನಿ, ಎಷ್ಟೋ ಜನ ನಟ ನಟಿಯರೆಲ್ಲ ಇದ್ದಾರೆ, ನಟ ನಟಿಯರಿದ್ದಾರೆ, ಅವರೆಲ್ಲ ಜೀವನ ಇವತ್ತು ಸಾಕಷ್ಟು ಬೆಳ್ಕೊಂಡು ಈ ಥರ ಮಾಡ್ತಾ ಇರಲಿಲ್ಲ. ಈಗ ಅಮ್ಮನವ್ರು ಚೆನ್ನೈನಲ್ಲಿ ಇದ್ದರೆ ಈ ಆಸ್ಪತ್ರೆ ಸಿಕ್ತಿತ್ತ ಸೋಲದೇವನಹಳ್ಳಿಗೆ ಅಂತ? ಅವರು ಚೆನ್ನೈಯಲ್ಲೂ ಇದ್ದರು, ಕರ್ನಾಟಕದಲ್ಲೂ ಇದ್ದರು. ಕರ್ನಾಟಕ ಏನು ಹೇಳ್ತಾರೆ ನನ್ನ ತಾಯಿಯವರು, ಕರ್ನಾಟಕ ಜನ್ಮ ಕೊಟ್ಟ ತಾಯಿ, ಚೆನ್ನೈ ಸಾಕು ತಾಯಿ ಅನ್ಕೊಳ್ಳೋಣ ಅಷ್ಟೇ. ಬೇರೆ ಬೇರೆ ಯಾವ ತಕ್ಕಪ್ಪಾಜಿ, ನೀವು ಇದೀರ ನಮ್ಮ ಜೊತೇಲಿ ಸಾಕು ಅಷ್ಟೇ, ನನಗೇನು ಕಾಣಿಸ್ತಾ ಇಲ್ಲ ಕಣ್ಣಿಗೆ ಅಷ್ಟೇ. ಹಾಂ, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.